ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಐದು ಮಹಾನ್ಯಾಯಸ್ಥಾನದ ಮುಂದೆ ಬಾಬೆಲ್ ಆಕೆಯ ಗೊಂದಲ ರಾಷ್ಟ್ರೀಯವಾಗಿ ಪುಟ ಎಪ್ಪತ್ತೆಂಟು ಮಾನವೀಯತೆಯ ಹಾದಿ ಕವಲು ಹೊಡೆಯುವುದರಲ್ಲಿದೆ ಎಂಬುದಕ್ಕಿಂತ ಸ್ಪಷ್ಟವಾದ ಸಂಗತಿ ಮತ್ತೊಂದಿಲ್ಲ ಸಿದ್ಧತೆಯು ಗರಿಷ್ಠ ಮಿತಿಯನ್ನು ತಲುಪಿದೆ ಯುರೋಪಿನ ಜನರು ಇನ್ನು ಮುಂದೆ ಆಯುಧಗಳನ್ನು ಹೊಂದಿಕೊಳ್ಳುವಂತಿಲ್ಲ ಇಟಲಿ ಈಗಾಗಲೇ ದಿವಾಳಿತನದ ಹೊರೆಯೊಂದಿಗೆ ಬಿದ್ದು ಹೋಗಿದೆ ಮತ್ತು ಅದರಿಂದ ಯಾವುದಾದರೂ ಒಂದು ದಿನ ಕ್ರಾಂತಿಯ ಸುಳಿಗೆ ದೊಬ್ಬಲ್ಪಡಬಹುದಾಗಿದೆ ಆದುದರಿಂದ ಅನೇಕ ವಿಚಾರವಾದಿ ಪ್ರಕಟಣೆಗಾರರು ಯುರೋಪ್ ದೇಶವು ಹೋರಾಡಲೇಬೇಕು ಇಲ್ಲವೇ ನಿಶಸ್ತ್ರೀಕರಣಗೊಳ್ಳಬೇಕು ಎಂದು ನಂಬುತ್ತಾರೆ ನಮ್ಮ ಪ್ರಭುವು ಒಳ್ಳೆಯ ರೀತಿಯಲ್ಲಿ ಭೂಮಿಯ ಮೇಲೆ ದಿಗ್ಭ್ರಮೆಯಿಂದೊಡಗೂಡಿದ ಜನಾಂಗಗಳ ದುರವಸ್ಥೆಯು ಮಾನವನ ಹೃದಯವು ಅಂಜುವಿಕೆಯಿಂದ ನಂತರದ ದಿನಗಳಲ್ಲಿ ಲೋಕದೊಳಗೆ ಬರಬಹುದಾದ ಸಂಗತಿಗಳ ಕಾರಣ ಅವುಗಳಿಗೆ ಸೋಲುತ್ತವೆ ಎಂದು ಪ್ರವಾದಿಸಿದ್ದಾನೆ ಐದನೇ ಮೇ ಸಾವಿರದ ಎಂಟುನೂರ ತೊಂಬತ್ತೈದರ ದ ನ್ಯೂಯಾರ್ಕ್ ಟ್ರಿಬ್ಯೂನ್ ಪತ್ರಿಕೆಯಲ್ಲಿ ಪ್ರಕಟವಾದ ಈ ಕೆಳಗಣ ಸಂಗತಿಗಳು ಆಳುತ್ತಿರುವ ಯುರೋಪಿನ ಕೆಲವೊಂದು ಸರ್ವ ಸ್ವತಂತ್ರ ದೇಶಗಳು ಪರಿಸ್ಥಿತಿಯನ್ನು ಯಾವ ರೀತಿಯಲ್ಲಿ ಆಧರಿಸುತ್ತಿವೆ ಎಂದು ತೋರಿಸುತ್ತದೆ ಖಾಸಗಿ ಜೀವಿತಕ್ಕೆ ಹಿಂದಿರುಗಬೇಕೆಂದು ಬಯಸುವ ಅರಸರುಗಳು ಸಿಂಹಾಸನ ತ್ಯಾಗವು ಚಾಲ್ತಿಯಲ್ಲಿರುವಂತೆ ತೋರಿಬರುತ್ತದೆ ಸಾವಿರದ ಎಂಟುನೂರ ನಲವತ್ತೆಂಟರಿಂದ ನಲವತ್ತೊಂಬತ್ತರ ವಿಖ್ಯಾತ ಘಟನೆಗಳ ನಂತರದಲ್ಲಿ ಯುರೋಪ್ ಖಂಡವೆಲ್ಲ ಆಡಳಿತ ಮಧ್ಯಕಾಲೀನದಲ್ಲಿ ತನ್ನನ್ನು ಆಳುವವರೆಲ್ಲರ ನಿರಂಕುಶ ಧೋರಣೆಯ ವಿರುದ್ಧವಾಗಿ ಮುಚ್ಚುಮರೆ ಇಲ್ಲದೆ ಬಂಡಾಯವನ್ನು ವ್ಯಕ್ತಪಡಿಸುತ್ತಿದೆ ಎಂದು ಹೇಳುತ್ತಿರುವಾಗ ಅಲ್ಲಿ ಅನೇಕ ಆಡಳಿತ ಮಾಡುವ ಸರ್ವ ಸ್ವತಂತ್ರ ರಾಜ್ಯಗಳಿದ್ದು ಅವರುಗಳು ತಮ್ಮ ಸಿಂಹಾಸನ ತ್ಯಾಗದತ್ತ ಗುರಿ ಇಟ್ಟಿದ್ದಾರೆಂಬ ಪ್ರಕಟಣೆ ಇತ್ತು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿನ ಅರಸರುಗಳು ಹೆಚ್ಚಾಗಿ ಹಿಂದಿನ ಶತಮಾನದಲ್ಲಿ ರಾಜಕುಮಾರರಾಗಿದ್ದವರು ಮತ್ತು ಅದರ ಸಂಪ್ರದಾಯಗಳಲ್ಲಿಯೇ ಬೆಳೆದು ಬಂದವರಾಗಿದ್ದರು ಸಂಪೂರ್ಣವಾಗಿ ಅಸಮರ್ಥರಾಗಿದ್ದರು ಆದುದರಿಂದ ಅವರುಗಳು ಅಂತಹ ನೂತನವಾದ ಕೋರೆಹಲಿನಂತಹ ಅಭಿಪ್ರಾಯಗಳನ್ನು ಜನಪ್ರಿಯ ಸರ್ಕಾರ ಮತ್ತು ರಾಷ್ಟ್ರೀಯ ಸಂವಿಧಾನವೆಂದು ಗ್ರಹಿಸಲು ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲ ಅಂತಹ ಬುಡಮೇಲು ಕಲ್ಪನೆಗಳಿಗೆ ತಮ್ಮ ಹೆಸರುಗಳನ್ನು ಎರವಲು ಕೊಡುವುದು ಹದಿನಾರನೇ ಲೂಯಿಸ್ ಮತ್ತು ಮಾರಿ ಆ್ಯಂಟ ನೊ ಆ್ಯಂಟೋನಿಟಿ ಇವರುಗಳು ಕಂಬದ ಜಾರಿಗೆ ತಂದ ಗುಣಲಕ್ಷಣಗಳ ಕ್ರಾಂತಿಗೆ ಪರ್ಯಾಯವಾಗಿದೆ ಎಂದು ಅವರು ಭಾವಿಸಿ ಅವರು ರಾಜ್ಯ ತ್ಯಾಗಕ್ಕೆ ಆದ್ಯತೆ ನೀಡಿದರು ಈ ಎರಡು ಘಟನಾತ್ಮಕ ವರ್ಷಗಳಲ್ಲಿ ಆಸ್ಟ್ರಿಯಾ ಸರ್ಡಿನಿಯಾ ಬವಾರಿಯಾ ಫ್ರಾನ್ಸ್ ಮತ್ತು ಹಾಲೆಂಡ್ ದೇಶಗಳಲ್ಲಿ ಸಿಂಹಾಸನವನ್ನು ಹೊಂದಿದವರು ಅದರ ತ್ಯಾಗ ಮಾಡಿದರು ಇಂದು ಅರ್ಧ ಶತಮಾನಗಳ ಪದತ್ಯಾಗವನ್ನು ಬಯಸುತ್ತಿದ್ದಾರೆ ಅವರು ಸಹ ದೃಢವಾಗಿ ಜನಪ್ರಿಯ ಶಾಸನವನ್ನು ಸಿಂಹಾಸನದಿಂದ ವೀಕ್ಷಿಸಿದಾಗ ಉತ್ತಮ ಆಡಳಿತಕ್ಕೆ ಅಸಮಂಜಸವಾಗಿ ಕಂಡುಬರುತ್ತಾರೆ ಮತ್ತು ಅಂತಹ ಎರಡು ವಿರುದ್ಧವಾದ ವ್ಯತ್ಯಾಸಗಳುಳ್ಳ ಸಂಸ್ಥೆಗಳು ಕಿರೀಟ ಮತ್ತು ಸಂಪತ್ತು ಎಂಬು ಎಂಬಿವುಗಳಾಗಿವೆ ಇವುಗಳಿಗೆ ಸರಿಹೊಂದಿಕೊಳ್ಳುವುದು ಸಾಧ್ಯವಿಲ್ಲವೆಂಬುವುದು ಅವರಿಗೆ ಮನದಟ್ಟಾಗಿದೆ ಇದರಲ್ಲಿ ಅವರು ಬಹುಶಃ ಹೆಚ್ಚಿನ ಮಟ್ಟಿಗೆ ತಪ್ಪುಗಾರರಲ್ಲ ಯಾಕೆಂದರೆ ಪ್ರಜಾಪ್ರಭುತ್ವದ ದಿಕ್ಕಿನಲ್ಲಿ ಜನಪ್ರಿಯ ಸರ್ಕಾರದ ಅಭಿವೃದ್ಧಿಯು ಸ್ವಾಭಾವಿಕವಾಗಿ ಸಿಂಹಾಸನದ ಅಧಿಕಾರ ಮತ್ತು ಪ್ರತಿಷ್ಠೆಗಳನ್ನು ಕುಗ್ಗಿಸುವ ವಿಚಾರವಾಗಿರುತ್ತದೆ ಆದುದರಿಂದ ಅಥವಾ ಅವರ ಸಂವಿಧಾನ ಪ್ರತಿನಿಧಿಗಳಿಂದ ಭದ್ರಪಡಿಸಿದ ಪ್ರತಿಯೊಂದು ನೂತನ ವಿಶೇಷಾಧಿಕಾರ ಮತ್ತು ಹಕ್ಕುಗಳನ್ನು ಅರಸರುಗಳಿಂದ ಹೆಚ್ಚಿನ ಮಟ್ಟಿಗೆ ಕಸಿದುಕೊಳ್ಳಲಾಗುತ್ತದೆ ಇದು ಹೆಚ್ಚು ಹೆಚ್ಚು ಆಗಿ ಕಾಲ ಸಾಗುತ್ತಲೇ ಜನಪ್ರಿಯ ದೃಷ್ಟಿಯಲ್ಲಿ ಅರಸರು ಮತ್ತು ಚಕ್ರವರ್ತಿಗಳು ಅನಾವಶ್ಯಕವೂ ಮತ್ತು ಕಾಲಗಣನಾ ದೋಷವೂ ಆಗಿರುತ್ತಾರೆ ಎಂಬುವುದು ಸ್ಪಷ್ಟವಾಗಿದೆ ಅವರು ದುಬಾರಿ ಸಂಖ್ಯೆಯ ಮುಖ್ಯಸ್ಥರಾಗುತ್ತಾರೆ ಮತ್ತು ಅವರ ಬಲಹೀನತೆ ಮತ್ತು ಅಧಿಕಾರವಿಲ್ಲದಿರುವಿಕೆ ಇವುಗಳು ಅವರಿಗೆ ಗೌರವಕ್ಕಿಂತ ಹೆಚ್ಚಾಗಿ ಗೇಲಿ ಮಾಡುವ ಸಂಗತಿಗಳಾಗಿ ಬಿಡುತ್ತವೆ ಅವರು ರಾಜಕೀಯ ವಾಣಿಜ್ಯ ಮತ್ತು ಭೌತಿಕ ಬೆಳವಣಿಗೆಗಳಿಗೂ ಸಹ ಗುರುತರವಾದ ಅಡ್ಡಿಯಾಗುತ್ತಾರೆ ನಿಜವಾಗಿಯೂ ಅವರಿಗಾಗಿ ಮುಂಬರುವ ಶತಮಾನದಲ್ಲಿ ಕೇವಲ ಸಾಮಾಜಿಕ ಮಧ್ಯಸ್ಥಗಾರ ಎಂಬುದನ್ನು ಹೊರತುಪಡಿಸಿ ಬೇರೆ ಯಾವ ಶಾಂತಿಯೂ ಉಳಿಯುವುದಿಲ್ಲ ಮತ್ತು ಆ ಅಧಿಕಾರವು ಸಾಂಪ್ರದಾಯಿಕ ಉಡುಪುಗಳಿಗೆ ಸೀಮಿತವಾಗಿರುತ್ತದೆ ಮತ್ತು ಅವರ ಅಧಿಕಾರವು ಯಾವ ಲಿಖಿತ ಶಾಸನಗಳಿಲ್ಲದೆ ಕೇವಲ ಚಾತುರ್ಯದ ಮೂಲಕ ಮಾತ್ರವೇ ಆಗಿರುತ್ತದೆ